पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನಾನು ನಿಮ್ಮ ಸನ್ನಿಧಿ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವಿಶೇಷವಾದ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾಳೆ ವಿಶೇಷವಾದ ದಿನ ಮೇ ಫಸ್ಟ್ ಡೇ ಅಂತ ಹೇಳಿದ್ರೆ ನಾಳೆ ಕಾರ್ಮಿಕರ ದಿನಾನೂ ಕೂಡ ಇರೋದ್ರಿಂದ ಎಲ್ರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಮೊದಲೇ ಕೋರುತ್ತಾ ನಾಳೆ ವಿಶೇಷವಾದ ಒಂದು ದಿನ ಅಂತ ಹೇಳಿದ್ರೆ ಮೋಹಿನಿ ಏಕಾದಶಿ ನಾಳೆ ಆಚರಣೆಯ ವಿಶೇಷತೆ ಇರೋದ್ರಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಎಂದು ಆಚರಿಸಲಾಗುವಂತಹದ್ದು ಮೋಹಿನಿ ಏಕಾದಶಿ ನಾಳೆ ವಿಷ್ಣುವಿನ ಸ್ತ್ರೀ ರೂಪವಾದ ಮೋಹಿನಿಗೆ ಸಮರ್ಪಿಸಲಾಗಿದೆ ಆದ್ದರಿಂದ ನಾಳೆ ತುಂಬಾ ವಿಶೇಷತೆ ಮೋಹಿನಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸಿಗುವಂಥ ಫಲಗಳು ಅಂತ ಹೇಳಿದ್ರೆ ಸಮೃದ್ಧಿ ಮತ್ತು ಆರೋಗ್ಯದ ಭಾಗ್ಯವನ್ನು ನಾವು ಫಲವಾಗಿ ಪಡ್ಕೊಳ್ಬಹುದಾಗಿದೆ ವಿಶೇಷವಾಗಿ ನಾಳೆ ಉಪವಾಸ ಆಚರಣೆ ಮಾಡೋದ್ರಿಂದ ವಿಶೇಷವಾದ ಫಲವನ್ನು ನಾವು ಪಡ್ಕೊಳ್ತೀವಿ ಇನ್ನು ವಿಷ್ಣುವಿಗೆ ಗಂಧ ಲೇಪನ ಗಂಧ ಹಚ್ಚುವಂಥದ್ದು ತುಳಸಿ ಅರ್ಪಣೆ ಮಾಡುವಂಥದ್ದು ಫಲಹಾರ ಇಟ್ಟು ಸಮರ್ಪಣೆ ಮಾಡುವಂಥದ್ರಿಂದ ನಾಳೆ ವಿಶೇಷವಾಗಿ ಫಲನ ಪಡ್ಕೋಬಹುದು ಹಾಗೆ ಏಕಾದಶಿ ಆಚರಣೆ ಮಾಡುವಂಥವರು ತಪ್ಪದೇ ದಾನ ಧರ್ಮವನ್ನು ಕೂಡ ನಾಳೆ ಮಾಡೋದ್ರಿಂದ ವಿಶೇಷವಾದ ವಿಷ್ಣುವಿನ ಅನುಗ್ರಹ ನಮಗೆ ಸಿಗುತ್ತೆ ತಪ್ಪದೇ ನಾಳೆ ನೀವು ಒಂದು ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಅದನ್ನು 108 ಬಾರಿ ತುಳಸಿನ ಅರ್ಪಣೆ ಮಾಡಿ ಹೇಳ್ಕೊಳ್ಳೋದ್ರಿಂದ ವಿಷ್ಣುವಿನ ಪರಿಪೂರ್ಣವಾದ ಅನುಗ್ರಹ ನಮಗೆ ಖಂಡಿತ ಸಿಗುವಂಥದ್ದು ಸ್ನೇಹಿತರೆ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ನೋಡಿ ಓಂ ವಿಷ್ಣುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಏ ನಾಥ ನಾರಾಯಣ ವಾಸುದೇವಾಯ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಈ ಮಂತ್ರವನ್ನು ತಪ್ಪದೆ ನಾಳೆ ಹೇಳ್ಕೊಳ್ಳುವಂಥದ್ದನ್ನು ಮಾಡಿ ಯಾರು ಉಪವಾಸ ಇದ್ದು ಆಚರಣೆ ಮಾಡ್ತಿರೋ ಅಂಥವರು ನಾಳೆ ಗೋಧಿ ಮತ್ತು ಅಕ್ಕಿಯ ಪದಾರ್ಥಗಳನ್ನು ತ್ಯಜಿಸುವಂಥದ್ದನ್ನು ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಅನುಭವಿಸ್ತಾ ಇರೋರು ಫುಲ್ ಉಪವಾಸ ಇರೋದು ಬಹಳ ಕಷ್ಟ ಅಂಥವರು ಹಾಲು ಹಣ್ಣನ್ನು ತೆಗೆದುಕೊಳ್ಬಹುದು ಹಾಗೆ ನಾಳೆ ವಿಶೇಷವಾಗಿ ಅನುಷ್ಠಾನ ಆಚರಣೆ ಮಾಡುವಂಥವರು ಗೋಮಾತೆಗೆ ಗೋಧಿ ಮತ್ತು ಬೆಲ್ಲದಿಂದ ತಯಾರಿಸಿದ ಸಿಹಿಯನ್ನು ಗೋಮಾತೆಗೆ ಅರ್ಪಣೆ ಮಾಡೋದ್ರಿಂದನೂ ಕೂಡ ವಿಶೇಷತೆ ಇದೆ ಹಾಗೆ ಪಕ್ಷಿಗಳಿಗೆ ಆಹಾರವನ್ನು ಹಾಕೋದು ಕೂಡ ವಿಶೇಷತೆ ಇದೆ ದಾನ ಧರ್ಮವನ್ನು ಆಚರಣೆ ಮಾಡಿ ಉಪವಾಸ ಇದ್ದುಬಿಟ್ರೆ ಸಲ್ಲೋದಿಲ್ಲ ಅದರ ಜೊತೆಗೆ ದಾನ ಧರ್ಮ ಮಾಡೋದ್ರಿಂದ ಲಕ್ಷ್ಮೀನಾರಾಯಣರ ಕೃಪೆ ನಮ್ಮ ಮೇಲೆ ಇರುತ್ತೆ ಮೋಹಿನಿಯ ಒಂದು ರೂಪದಲ್ಲಿರುವ ವಿಷ್ಣುವಿನ ಪರಿಪೂರ್ಣವಾದ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಖಂಡಿತ ಇರುವಂಥದ್ದು ಆದ್ದರಿಂದ ಸರಳವಾಗಿ ನಾಳೆ ಏಕಾದಶಿ ಮೋಹಿನಿ ಏಕಾದಶಿಯ ಆಚರಣೆ ಮಾಡಿ ಅನುಗ್ರಹ ಪಡ್ಕೊಳ್ಳೋಣ ನಮ್ಮ ರಾಯರು ವಿಷ್ಣುವಿನ ಧ್ಯಾನದಲ್ಲಿ ನಾಳೆ ಇರ್ತಾರೆ ನಾವು ರಾಯರ ಧ್ಯಾನದಲ್ಲಿ ಗುರುವಿನ ಮೂಲಕ ಭಗವಂತನ ದರ್ಶನ ನಾವೆಲ್ಲರೂ ಕೂಡ ಮಾಡೋಣ ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ರಾಯರ ಮಹಿಮೆ ಪವಾಡಗಳೊಂದಿಗೆ ಅನುಷ್ಠಾನಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟರ್ಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಮುದ್ದು ಆತ್ಮೀಯರಿಗೆ ನಿಮ್ಮ ಸನ್ನಿಧಿಯ ಪ್ರೀತಿಯ
ಧನ್ಯವಾದಗಳು.